ಹಲೋ ಸರ್, ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು ಸರ್, ಕೇಳಿಸ್ತಾ ಇದೆ. ಸರ್, ತಮ್ಮ ಹೆಸರು, ತಾವು ಏನ್ ಮಾಡ್ಕೊಂಡಿರೋದು? ಸರ್, ಅಗ್ರಿಕಲ್ಚರ್ ನಾವು ಕೊರಟಗೆರೆ ಕೊರಟಗೆರೆ ನಾವು. ಓಕೆ ಸರ್, ಇವಾಗ ಲೋಡ್ ಶೆಡ್ಡಿಂಗ್ ಮಾಡಿದಾರಲ್ಲ ಇವರು. ಹೌದು, ಇವ್ರ ಮೇಲೆ ಅವ್ರು ಹಾಕ್ತಾರೆ, ಅವ್ರ ಮೇಲೆ ಇವ್ರು ಹಾಕ್ತಾರೆ. ಇಲ್ಲಿ ಸಮಸ್ಯೆ ಅನುಭವಿಸ್ತಾರದ್ ಮಾತ್ರ ತಾವುಗಳು, ಬಕ್ರುಗಳು ನಾವು ರೈತರು, ಬಕ್ರುಗಳು ಎಲ್ಲಾ ಬಕ್ರುಗಳು ನಾವೇ, ರೈತರೇ ಬಕ್ರ ಆಗ್ತಾ ಇರೋದು ಇವ್ರಿಗೆ. ಹ್ಯಾಕಿಂಗ್ ಅಂತ ಇದ್ದೀರಿ? ಹ್ಞೂ ಸರ್, ಹಂಗೇನೆ ಆಗ್ತಾ ಇರೋದು. ಇವ್ರು ಒಂಥರ, ಈಗ ಒಂದ್ ನೋಡ್ರಿ, ಇಸ್ರೇಲ್ ಇಂದು ಅಷ್ಟನ ದೇಶಾಭಿಮಾನ ಇಲ್ದಿದ್ಮೇಲೆ ಇವ್ರು ಯಾಕೆ ಸರ್ ಇವ್ರ ದೇಶಕ್ಕೆ ದೇಶದ ಇವ್ರು ಇವ್ರಿದ್ದಂಗೆ ದುರಾದೃಷ್ಟಕರ ಇದ್ದಂಗೆ ಇವರೆಲ್ಲ ರಾಜಕಾರಣಿಗಳು ಎಲ್ಲಾ ಪಾರ್ಟಿಯರು, ಒಬ್ಬರದೇ ಪಾರ್ಟಿ ಅಲ್ಲ, ಎಲ್ಲಾ ಪಾರ್ಟಿಯರು. ಇವರಿಗೆ ತಾಯಿ ಮೇಲೆ ಅಭಿಮಾನ ಇಲ್ಲ, ದೇಶದ ಮೇಲೆ ಅಭಿಮಾನ ಇಲ್ಲ, ರಾಜ್ಯಾಭಿಮಾನ ಇಲ್ಲ, ಏನು ಇಲ್ಲ. ಅವ್ರ ಬಗ್ಗೆ ಅವರೇ ಮಾತಾಡ್ಕೊಂತ ಇರ್ತಾರೆ. ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇನೆ. ಹೌದು ಅಲ್ಲ, ಇವರು ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ತಂದ್ರು, ಮನೆ ಮನೆಗೆ 200 ವಿದ್ಯುತ್ ಯೂನಿಟ್ ಕೊಡ್ತೀನಿ ಉಚಿತವಾಗಿ ಅಂತ ಅಂದ್ರು. ಆದ್ರೆ ಈಗ ನೋಡಿದ್ರೆ ಎಲ್ಲಂದ್ರಲ್ಲಿ ಪವರ್ ಕಟ್ ಆಗ್ತಾ ಇದೆ. ಕೇಳಿದ್ರೆ ಇದಕ್ಕೆ ಬಿಜೆಪಿ ಕಾರಣ ಅನ್ನುತ್ತೆ. ಹೂನ್ ಸರ್, ಅವ್ರು ಬಂದ ಇವ್ರು ಹೇಳ್ತಾರೆ, ಇವ್ರು ಬಂದಾಗ ಅವ್ರು ಹೇಳ್ತಾರೆ. ನಾವು ಅದೇನ್ ಬೇಜಾರಲ್ಲ. ಸರ್, ನಮ್ಗೆ 2 ಗಂಟೆನೆ ಕೊಡ್ತಾ ಇರೋದು ಅಗ್ರಿಕಲ್ಚರ್ಗೆ. 2 ಗಂಟೆ ಸಿಗ್ತಾ ಇರೋದು? 2 ಗಂಟೆಗೆ ಸಿಗ್ತಾ ಇರೋದು ನಮ್ಗೆ. ಅದು ಹೋಮ್ ಮಿನಿಸ್ಟರ್ ಪವರ್ ನಿಮ್ಗೆ? ಓ, ಅದೇ 3 ಗಂಟೆಯಿಂದ 4 ಗಂಟೆಗೆ ಕೊಟ್ಟವ್ರೆ. ಓಕೆ, ಅದ್ರೊಳಗೆ ಮಧ್ಯ ಕಟ್ ಆಗ್ತಾ ಇದೆ. ಮಧ್ಯ ಕಟ್ ಆಗ್ತಿದೆ. ಹಾ, ಇವ್ರ ಹೋಮ್ ಮಿನಿಸ್ಟರ್ ಕ್ಷೇತ್ರ ಇದು. ಎಲ್ಲಿಂದ ಮಾತಾಡ್ತಾರ ತಾವು? ಕೊರಟಗೆರೆ. ಕೊರಟಗೆರೆಯಿಂದ. ಅಡಿಕೆ, ತೆಂಗು ಬೆಳೆದಿದ್ದೀವಿ. ಮುಸ್ಕಿನ್ ಜೋಳ ಎಲ್ಲ ಬೆಳೆದಿದ್ದೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ ನಮ್ಮ ವಾಹಿನಿಯ ಮೂಲಕ? ಫೈನಲ್ ಸರ್, ಏನು ಇಲ್ಲ, ಇವ್ರು ಏನು ಮಾಡಲ್ಲ ಸರ್, ಇವ್ರು ಏನೂ ಮಾಡಲ್ಲ. ಓಕೆ, ನಮ್ಗೆಲ್ಲ ಚೀಟ್ ಮಾಡ್ತಾವ್ರ ಅಷ್ಟೇ ಇವ್ರು. ಯಾರ ರಾಜಕಾರಣಿಗಳು ಒಬ್ರು ಏನು ಮಾಡಲ್ಲ. ನ್ಯಾಯವಾಗಿ ರೈತರಿಗೆ ಕರೆಂಟ್ ಕೊಡ್ಲಿ, ಅವ್ರಿಗೆ ಅನ್ನ ಹಾಕೋರ್ ನಾವು. ಹೌದು, ಇವ್ರಿಗೆ ಅನ್ನ ಹಾಕೋರ್. ಇನ್ನೊಂದ್ 3-4 ವರ್ಷ ಹೋದ್ರೆ ನಮ್ಮ ಮನೆ ತಗ ಬರ್ತಾರೆ ಇವ್ರು, ದುಡ್ಡು ಇಟ್ಕೊಂಡು ಅಕ್ಕಿ ಕೊಡ್ರಿ, ರಾಗಿ ಕೊಡ್ರಿ ಅಂತ. ಆ ಸ್ಟೇಜ್ ಬರ್ತಾರೆ ಇವರು. ಇವ್ರೇನ್ ನ್ಯಾಯವಾದವರಲ್ಲ. ಕಾಂಗ್ರೆಸ್ ಆಗ್ಲಿ, ಬಿಜೆಪಿನೇ ಆಗ್ಲಿ, ದಳನೇ ಆಗ್ಲಿ, ಕಮ್ಯುನಿಸ್ಟೇ ಆಗ್ಲಿ, ಯಾವ್ದನ ಆಗ್ಲಿ, ಓಕೆ, ಅಧಿಕಾರಿಗಳು ಕೇಳದೇ ಇಲ್ಲ ಅವರು, ರಾಜಕಾರಣಿಗಳು ಬರೇ ಸುಳ್ಳು. ದಯವಿಟ್ಟು ವಾಹಿನಿ ವಾಹಿನಿ ಮುಖಾಂತರ ಅವರಿಗೆ ಡೈರೆಕ್ಟ್ ಆಗಿ, ನನಗೆ ಇದು ಬಂದಿದ್ ಬೇಡ, ಅವ್ರಿಗೆ ಕರೆಕ್ಟ್ ಆಗಿ ಬುದ್ಧಿ ಹೇಳಿ ಸರ್. ನಿಮ್ಮ ಖಂಡಿತ ನಮ್ಮ ವಾಹಿನಿ ಅದೇ ಕೆಲಸವನ್ನ ಮಾಡ್ತಾ ಇರೋದು. ನಿದ್ದೆಗೆ ಜಾರಿರ ಸರ್ಕಾರದ ನಾಯಕರನ್ನ ಎಚ್ಚರಿಸುವಂತ ಕೆಲಸ ಈ ನಿಮ್ಮ ನ್ಯೂಸ್ ಒಂದು ಕರ್ನಾಟಕ ಮಾಡ್ತಾ ಇದೆ. ತಿಪ್ಟೂರಿಂದ ಅಂಬಿಕಾ ಅಂತ ನಮ್ ಜೊತೆ ಮಾತನಾಡೋದಕ್ಕೆ ರೆಡಿ ಇದ್ದಾರೆ. ಅಂಬಿಕಾ ಅವ್ರೆ, ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ಪವರ್ ಸರಿಯಾಗಿ ಬರ್ತಾ ಇದೆಯಾ, ಏನ್ ಹೇಳ್ತೀರಾ? ಇಲ್ಲ ಸರ್, ನಾವು ತುಮಕೂರು ಜಿಲ್ಲೆ ಮಾತಾಡ್ತಿರೋದು. ಓಕೆ, ಪವರ್ ಕಟ್ ಬೆಳಗ್ಗೆ ಹೋದ್ರೆ ರಾತ್ರಿ ಆದ್ರೂ ಬರಲ್ಲ ಸರ್. ರಾತ್ರಿ ಎಲ್ಲ ಬರಲ್ಲ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂಬಿಕಾ ಅವ್ರೆ? ತಾವು ಮಕ್ಕಳಿಗೆ ಓದ ಸಮಸ್ಯೆ ಆಗ್ತಿದೆ ಸರ್. ಮಕ್ಕಳಿಗೆ ಓದ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಇದು ಕರೆಂಟ್ ಇರಲ್ಲ, ಬಿಸಿಲಿದೆ. ಮತ್ತೆ ನಮ್ಮ ತೋಟದಲ್ಲ ಅಷ್ಟೇ ಸರ್, ನೀರಿಗೆಲ್ಲ ತುಂಬಾ ಕಷ್ಟ ಆಗ್ತಿದೆ. ನೀರಿಗೆಲ್ಲ ಬೆಳೆ ಬೆಳೆಯೋಕ್ ಕಷ್ಟ ಆಗ್ತಿದೆ. ಹೌದು ಸರ್, ಬೆಳಗ್ಗೆ ಅಲ್ಲಿ ತೋಟದಲ್ಲಿ 9 ಗಂಟೆಗೆ ತೆಗೆದ್ರೆ ಸಂಜೆ 7 ಗಂಟೆಗೆ ಕೊಡ್ತಾರೆ ಸರ್. ಸಂಜೆ 7 ಗಂಟೆಗೆ ಕೊಡ್ತಾರೆ. ಅಲ್ಲಿ ಸ್ಥಳೀಯ ಶಾಸಕರನ್ನ ಕೇಳಿಲ್ವಾ? ಹಿಂಗಾದ್ರೆ ಹೆಂಗ್ ಜೀವನ ಮಾಡೋದು? ಬಿಸಿಲು, ಅವರು ಅವ್ರದೇ ಬೆಳೆ ಬೇಯಿಸ್ಕೊತಾರೆ ಸರ್. ಅವರು ಅವ್ರದೇ ಬೆಳೆ ಬೇಯಿಸ್ಕೊತಾರೆ. ಎಲ್ಲಾ ಫ್ರೀ ಕರೆಂಟ್ ಫ್ರೀ ಕರೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರೆ ಏನ್ ಫ್ರೀ ಕರೆಂಟ್ ಸರ್ ಕೊಡ್ತಿದ್ದಾರೆ ಇವರು? ಕರೆಂಟೇ ಕೊಟ್ಟಿಲ್ಲ ಅಂದ್ರೆ ಫ್ರೀ ಕರೆಂಟ್ ಕೊಡೋದೆಲ್ಲಿಂದ? ಅದೇ ಸರ್. ಏನ್ ಹೇಳ್ತೀರಾ ಅಂಬಿಕಾ ಅವ್ರೆ? ನ್ಯೂಸ್ ಒನ್ ಕರ್ನಾಟಕದ ನಮಗೆ ಬಿಟ್ಟಿ ಭಾಗ್ಯ ಬೇಡವಾಗಿತ್ತು ಸರ್. ಬಿಟ್ಟಿ ಭಾಗ್ಯ ಬೇಡ, ನೆಟ್ಟ ಕರೆಂಟ್ ಕೊಡಿ ಅಂತಿದ್ದೀರಾ ರಾಜ್ಯ ಸರ್ಕಾರ? ಮಕ್ಳಿಗ್ ಸಮಸ್ಯೆ, ರೈತರಿಗ್ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ ಸರ್. ವಯಸ್ಸಾದವ್ರು ಇರ್ತಾರೆ, ಬಿಸಿಲು ಇದೆ, ಕರೆಂಟ್ ಇಲ್ಲ. ಓಕೆ 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 ಓಕೆ. ಏನ್ ಥ್ಯಾಂಕ್ ಯು ಅಂಬಿಕಾ ಅವ್ರೆ, ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ದಕ್ಕೆ.